ಹೆಗ್ಗದ ಸ್ಟುಡಿಯೋಗೆ ಐಂದ್ರಿತರ ಇವರು ಬಂದ್ರೆ ಹೆಂಗಿರುತ್ತೆ? ಕೆಲ್ಸ ನನ್ ಕೇಳಿದ್ರ ನನ್ ಫ್ಯಾಮಿಲಿಗೆ ಕೇಳ್ಬೇಕು, ದಿಗಂತಿಗೆ ಕೇಳ್ಬೇಕು, ದಿಗಂತಿಗೆ ಕೇಳ್ಬೇಕು. ಈಗ ಐಂದ್ರಿತರ ಇವರು ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ? ಮೌಂಟೇನ್ ಕ್ಲೈಂಬಿಂಗ್ ಮಾಡ್ತೀವಿ, ರಾಕ್ ಕ್ಲೈಂಬಿಂಗ್ ಮಾಡ್ತೀವಿ, ಸುಮಾರು ಔಟ್ಡೋರ್ ಆಕ್ಟಿವಿಟೀಸ್ ಅಲ್ಲಿ ಬಿಜಿ ಇರ್ತೀನಿ ನಾನು. ದಿಗಂತ್ ಅವ್ರದ್ದು ಮತ್ತೆ ನಿಮ್ದು ಲವ್ ಸ್ಟೋರಿ ಎಲ್ಲಿ ಸ್ಟಾರ್ಟ್ ಆಗಿದೆ? ಇಟ್ ವಾಸ್ ಅ ಮ್ಯೂಚುವಲ್ ಅಂತ ಹೇಳ್ಬೋದು. ದಿಗಂತ್ ಅವನ್ ಸ್ವಲ್ಪ ಶೈ ನೇಚರ್ ತುಂಬಾ. ಈಗ ಒಂದ್ ಪ್ರಶ್ನೆ ಕೇಳ್ತೀನಿ ನಾನು, ಇದು ನನ್ನ ಪ್ರಶ್ನೆ ಅಲ್ಲ, ಇಡೀ ಕರ್ನಾಟಕ ಜನತೆ ಪ್ರಶ್ನೆ. ಬೇಡ ಬೇಡ ಬೇಡ, ಪ್ರಶ್ನೆ ಕೇಳಕ್ ಹೋಗಿ. ಇವತ್ತು ಅಪ್ಪು ಸರ್ ನಮ್ ಜೊತೆಗಿಲ್ಲ, ಪರಮಾತ್ಮ ಶೂಟಿಂಗ್ ಟೈಮ್ ಅಲ್ಲಿ ಒಂದ್ಸತಿನೂ ಅನ್ಸ್ಲಿಲ್ಲ ಅಷ್ಟು ದೊಡ್ಡ ಸ್ಟಾರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಐಂದ್ರಿತರೆ ಅಮ್ಮ ಆಗೋದು ಯಾವಾಗ? ಆಲ್ರೆಡಿ ಆಗಿದ್ದೀನಿ ನಿಮ್ಗೆ ಗೊತ್ತಿಲ್ಲ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಹೆಗ್ಗದ್ದೆ ಸ್ಟುಡಿಯೋಗೆ ಐಂದ್ರಿತರ ಇವರು ಬಂದ್ರೆ ಹೆಂಗಿರುತ್ತೆ? ನನಗೆ ಈ ಒಂದು ಕನಸಿತ್ತು, ಐಂದ್ರಿತರ ಇವ್ರನ್ನ ಕರ್ಕೊಂಡು ಬಂದು ಕೂರಿಸ್ಕೊಂಡು ಮಾತಾಡಿಸ್ಬೇಕು ಅಂತ ಹೇಳಿ. ಸೊ ಇವತ್ತು ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ಐಂದ್ರಿತರ ಇವರು ಸೊ ಮಾತಾಡೋದಕ್ಕೆ ರೆಡಿಯಾಗಿ ಬಂದು ಕೂತ್ಕೊಂಡಿದ್ದಾರೆ ನೋಡಿ. ಎಸ್, ಈಗ ನಾನು ಐಂದ್ರಿತಾ ರೈ ಅವರನ್ನ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮ ಹೊಸ ಸಿನಿಮಾ ಗರುಡ ರಿಲೀಸ್ ಆಗ್ತಾ ಇದೆ. ಅದ್ರ ಮಧ್ಯೆ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಲೇಬೇಕು ಅಂತ ಹೇಳಿ ಸುಮಾರು ದಿನದಿಂದ ಅನ್ಕೊಂಡಿದ್ದೆ. ಐಂದ್ರಿತಾ ಅವ್ರು ಸಿಗೋದೇ ಇಲ್ವಲ್ಲಪ್ಪ ನಮಗೆ. ಇಂಟರ್ವ್ಯೂಸ್ ಕೊರತು ಸ್ವಲ್ಪ ಕಡಿಮೆನೆ ಅಲ್ವಾ? ಮೊದಲು ಹೆಂಗಿದ್ರಿ? ನಾನು 2013 ಅಥವಾ 14 ನಿಮ್ಮನ್ನೊಂದ್ಸಲ ಸಂದರ್ಶನ ಮಾಡಿದ್ದೆ, ಆವಾಗ ಹೆಂಗಿದ್ರು ಇವತ್ತಿಗೂ ಹಂಗೆ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಸೊ ಇದು ನನಗಲ್ಲ, ನಮ್ಮ ವೀಕ್ಷಕರಿಗೂ ಕೂಡ ಹೋಗ್ಲಿ ಅಂತ ಅನ್ಕೊಂತೀನಿ. ಮೇಡಮ್, ಗರುಡ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಗರುಡದಲ್ಲಿ ನಿಮ್ಮ ಪಾತ್ರ ಯಾವ ರೀತಿಯದ್ದು ಅಂತ ಕೇಳ್ಬೋದಾ? ಇಡೀ ಚಿತ್ರ ಸ್ವಲ್ಪ ಸೀರಿಯಸ್ ಝೋನ್ ಅಲ್ಲಿ ಹೋಗುತ್ತೆ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ, ಇಟ್ಸ್ ಲೈಕ್ ಅನ್ ಔಟ್ ಅಂಡ್ ಔಟ್ ಆಕ್ಷನ್ ಮೂವಿ. ಅಂಡ್ ನನ್ನ ಪಾತ್ರ ಬೇಸಿಕಲಿ ಮೈನ್ ಅಂಡ್ ರಂಗನ ರಘುಸ್ ಕಾಂಬಿನೇಷನ್. ಜಂಗ್ಲಿ ಆದ್ಮೇಲೆ ತುಂಬಾ ಕಾಮಿಡಿ ಇರೋದೆಲ್ಲ ಪೋರ್ಷನ್ಸ್ ತುಂಬಾ ಕಾಮಿಡಿ ಆಗಿದೆ, ತುಂಬಾ ಲೈವ್ಲಿ ಬಬ್ಲಿ ಆಗಿದೆ. ಈಗ ಐಂದ್ರಿತರ ಇವರು ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ? ಸುಮಾರು ಲಾಟ್ಸ್ ಆಫ್ ಥಿಂಗ್ಸ್ ಆಕ್ಚುಲಿ. ನಾನು ದಿಗನ್ ಜೊತೆ ಇದ್ದು ಸೈಕ್ಲಿಂಗ್ ಅದು ತುಂಬಾ ಪ್ಯಾಷನೇಟ್ ಆಗಿ ತಗೊಂಡಿದ್ದೀನಿ. ಲಾಸ್ಟ್ ವರ್ಷ ಹಿಂದಿನ ವರ್ಷ ನಾವು ಸ್ಕೂಬಾ ಡೈವಿಂಗ್ ಅಲ್ಲಿ ಕೋರ್ಸ್ ಕೂಡ ಮಾಡಿದೀವಿ, ಸರ್ಟಿಫಿಕೇಶನ್ ಬಂದಿದೆ ನಮ್ಗೆ, ಸರ್ಟಿಫೈಡ್ ಡೈವರ್ಸ್ ಆಗಿದ್ದೀವಿ. ಮೌಂಟೇನ್ ಕ್ಲೈಂಬಿಂಗ್ ಮಾಡ್ತೀವಿ, ರಾಕ್ ಕ್ಲೈಂಬಿಂಗ್ ಮಾಡ್ತೀವಿ, ಸುಮಾರು ಔಟ್ಡೋರ್ ಆಕ್ಟಿವಿಟೀಸ್ ಅಲ್ಲಿ ಬಿಜಿ ಇರ್ತೀನಿ ನಾನು. ವೀಕ್ಷಕರೇ, ಈ ಹಿಂದೆ ನಾನು ದಿಗಂತ್ ಅವ್ರನ್ನ ಮಾತಾಡಿಸಿದ್ದೆ, ಆಗ್ಲೂ ಕೂಡ ಕೇಳಿದ್ದೆ ಈ ಪ್ರಶ್ನೆನ, ಅವರು ಬೇರೆ ಏನೋ ಆನ್ಸರ್ ಕೊಟ್ಟಿದ್ದಾರೆ. ಈಗ ಮೇಡಮ್ ತುಂಬಾ ಇನಿಷಿಯೇಟ್ ತಗೊಂಡು ದಿಗಂತ್ ಅವ್ರನ್ನ ಬಗ್ಗೆನು ಕೇಳಿದ್ದಾರೆ, ಆದ್ರಿಂದ ನಾನು ಇನ್ನೊಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೇನೆ. ಈ ದಿಗಂತ್ ಅವ್ರದ್ದು ಮತ್ತೆ ನಿಮ್ದು ಲವ್ ಸ್ಟೋರಿ ಎಲ್ಲಿ ಸ್ಟಾರ್ಟ್ ಆಗಿದೆ? ಐ ತಿಂಕ್ ಎಲ್ರಿಗೂ ಗೊತ್ತು, ತುಂಬಾ ವರ್ಷ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ವಿ, ಬಟ್ ಮನಸಾರೆ ಸೆಟಲ್ ಆಗಿತ್ತು. ಮನಸಾರೆ ಅಲ್ಲಿಂದ ಶುರು ಆಗಿತ್ತು, ಆಮೇಲೆ ಅದು ಕಂಪ್ಲೀಟ್ ಆದ್ಮೇಲೆ ಪ್ರಮೋಷನ್ ಟೈಮ್ ಅಲ್ಲಿ ಅದ ಇನ್ನ ಆ ಲವ್ ಜಾಸ್ತಿ ಆಗ್ತಾ ಆಗ್ತಾ ಆಮೇಲೆ 2009-2010 ಅಲ್ಲಿ ಆಗಿತ್ತು. ಓಹೋ, ಯಾರು ಫಸ್ಟ್ ಹೇಳಿದ್ದು? ಇಟ್ ವಾಸ್ ಅ ಮ್ಯೂಚುವಲ್ ಅಂತ ಹೇಳ್ಬೋದು. ಬಟ್ ದಿಗಂತ್ ಅವ್ನು ಸ್ವಲ್ಪ ಶೈ ನೇಚರ್ ತುಂಬಾ ಸಾಫ್ಟ್ ಆಗಿ ಇರ್ತಿದ್ದ ಸೆಟ್ ಅಲ್ಲಿ, ನಾನು ಸ್ವಲ್ಪ ಬಬ್ಲಿ ಆಗಿ ಜಾಸ್ತಿ ಮಾತಾಡ್ತಾ ಇದ್ದೆ ಆವಾಗ. ಅಂದ್ರೆ ಇಟ್ ವಾಸ್ ಅ ವೆರಿ ಮ್ಯೂಚುವಲ್ ಕನೆಕ್ಷನ್, ಇಟ್ ವಾಸ್ ಮ್ಯೂಚುವಲ್ ಮ್ಯೂಚುವಲಿ ಇಬ್ರು ಸೈಡ್. ಐಂದ್ರಿತರ ತುಂಬಾ ಕೋಪಿಷ್ಟೇನಾ ಅಥವಾ ತುಂಬಾ ಸ್ಮೂತ್ ಅಂತ? ಇಲ್ಲ, ನನಗೆ ತುಂಬಾ ಬೇಗ ಸಿಟ್ ಬರುತ್ತೆ, ಹಂಗೆ ತುಂಬಾ ಬೇಗ ಇಳಿಯುತ್ತೆ. ಬಿಕಾಸ್ ಆಕ್ಚುಲಿ ನಾನು ನನ್ನ ಅಪ್ಪ ಆರ್ಮಿ ಫೋರ್ಸಸ್ ಇಂದ, ಸೊ ನನ್ಗೆ ಆ ಸ್ವಲ್ಪ ನೇಚರ್ ಬಂದಿದೆ, ಸ್ವಲ್ಪ ರಾಂಗ್ ಥಿಂಗ್ಸ್ ಗೆ ನನ್ಗೆ ಟಾಲರೆನ್ಸ್ ಸ್ವಲ್ಪ ಕಡಿಮೆ ಇದೆ. ಓಕೆ, ಈಗ ಗರುಡ ಸಿನಿಮಾ ರಿಲೀಸ್ ರೆಡಿ ಇರೋದಂತ ನಾವು ಈಗಾಗ್ಲೇ ಹೇಳಿದ್ವಿ. ಆ ಸಿನಿಮಾ ಬಗ್ಗೆ ಕೇಳೋಕ್ಕಿಂತ ಮುಂಚೆ, ಗರುಡ ಅಂದಾಗ ನಿಮಗೆ ಏನ್ ನೆನಪಾಗುತ್ತೆ? ಚಿತ್ರ ಬಗ್ಗೆ ಐ ವುಡ್ ಲೈಕ್ ಟು ಟಾಕ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಕೆಲವ್ರು ಪ್ರಾಜೆಕ್ಟ್ಸ್ ನಿಮಗೆ ತುಂಬಾ ಅದು ಒಂದ್ ರೀತಿಯಲ್ಲಿ ತುಂಬಾ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ನನಗೆ ಗರುಡ ಆತರ ಲೈಕ್ ಅಫ್ಕೋರ್ಸ್ ಸಿದ್ಧಾರ್ಥ ಅವ್ರ ತಂದೆ
ಕಡೆಯಿಂದ ಯಾವುದೇ ರೀತಿಯಲ್ಲಿ ಕರ್ಮೆ ಇರಲಿಲ್ಲ. ನಮ್ಮ ಸೆಟಲ್ಲಿ ಎಲ್ಲ ತುಂಬಾ ಆರಾಮಾಗಿ ಸ್ಮೂತ್ ಆಗಿ ಆಗಿತ್ತು ಶೂಟಿಂಗ್. ಗೋವಾದಲ್ಲಿ ನಾನು ಇಡೀ ಪೋರ್ಷನ್ ಗೋವಾದಲ್ಲೇ ಶೂಟ್ ಆಗಿತ್ತು. ಆ್ಯಂಡ್ ನಂಗೆ ತುಂಬಾ ಇಷ್ಟ, ಯಾಕೆಂದ್ರೆ ಸ್ವಲ್ಪ ಹಿಪ್ಪಿ ಕ್ಯಾರೆಕ್ಟರ್ ತುಂಬಾ ಕಲರ್ಫುಲ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಲಿಟ್ರಲಿ ಈಗ ಮೂವಿ ಇಟ್ ಗೋಸ್ ಆನ್ ಅ ಸೆಂಟಿಮೆಂಟ್, ತುಂಬಾ ಸೆಂಟಿಮೆಂಟ್ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಮೇಲೆ ಸ್ವಲ್ಪ ಸೀರಿಯಸ್ ಝೋನ್ ಅಲ್ಲಿ ಹೋಗುತ್ತೆ, ಆವಾಗ ನಾನು ಬರ್ತೀನಿ. ಆ್ಯಂಡ್ ಸ್ವಲ್ಪ ರಿಲೀಫ್ ಅಂತ ಹೇಳ್ಬೋದು. ಕಾಮಿಡಿ ಸೀನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಎಷ್ಟು ಬಿಸಿ ಇದ್ದೀರಾ ಮೇಡಮ್? ನಾನು ಆಕ್ಚುಲಿ ಲಾಕ್ಡೌನ್ ಆದ ತಕ್ಷಣ ಶಂಸಿ ಅಂತ ಅದು ಶೂಟ್ ಮಾಡಿದೀವಿ, ಅದು ಮೊನ್ನೆ ತಾನೇ ರಿಲೀಸ್ ಆಗಿತ್ತು. ಅದಾದ್ಮೇಲೆ ಈಗ ರೀಸೆಂಟ್ ಆಗಿ ತಿಮ್ಮಯ್ಯ ಅಂಡ್ ತಿಮ್ಮಯ್ಯ ಅಂತ ಇನ್ನೊಂದು ಮೂವಿ ಅನಂತ್ ನಾಗ್ ಸರ್ ಜೊತೆ ಶೂಟ್ ಮಾಡಿದ್ದೀನಿ. ಸೊ ಕನ್ನಡದಲ್ಲಿ ಎರಡು ಚಿತ್ರ ಇದೆ, ರಿಲೀಸ್ಗೆ ರೆಡಿ ಇದೆ. ಇನ್ನೊಂದು ಹಿಂದಿದಲ್ಲಿ ಎರಡು ಚಿತ್ರ ರೆಡಿ ಇದೆ ರಿಲೀಸ್ಗೆ. ಹೌದು, ಒಂದು ಇದು ಪ್ರತೀಕ್ ಗಾಂಧಿ ಜೊತೆ ಸ್ಕ್ಯಾಮ್ 1992 ಅಲ್ಲಿ ಆಕ್ಟ್ ಮಾಡಿದೆ, ಅವ್ರ ಜೊತೆ ಇನ್ನೊಂದು ವಿಕ್ರಮ್ ಭಟ್ಟ ಪ್ರಾಜೆಕ್ಟ್. ಕನ್ನಡದ ಬಬ್ಲಿ ಇವತ್ತು ಹಿಂದಿಲಿ ಹೋಗಿ ಕೆಲವೊಂದು ಸಿನಿಮಾಗಳನ್ನ ಮಾಡಿದೆ, ಇದು ನಿಜವಾಗ್ಲೂ ಖುಷಿ ಆದಂತ ಸಂಗತಿ. ಆಕ್ಚುಲಿ ಯಾಕೆಂದ್ರೆ ನಾನ್ ಗೋ ಗೆಟರ್ ಅಂತೂ ಅಲ್ಲ, ನಾನ್ ಅದೇ ನಾನು ಹೇಳಿದೆ, ಫ್ರೀ ಟೈಮ್ ಅಲ್ಲಿ ತುಂಬಾ ಇದರ ಔಟ್ಡೋರ್ ಆಕ್ಟಿವಿಟೀಸ್ ಮಾಡ್ಕೊಂಡು ಇರ್ತೀನಿ. ಸೊ ಐ ಫೀಲ್ ಲೈಕ್ ಐ ಆಮ್ ವೆರಿ ಲಕ್ಕಿ, ಇಂದ ನನಗೆ ಪ್ರಾಜೆಕ್ಟ್ ಸಿಗ್ತಾ ಇದೆ. ಅಂಡ್ ಯಾ, I would consider myself lucky. ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಾನು, ಇದು ನನ್ನ ಪ್ರಶ್ನೆ ಅಲ್ಲ, ಇಡೀ ಕರ್ನಾಟಕ ಜನತೆಯ ಪ್ರಶ್ನೆ. ಬೇಡ ಬೇಡ ಬೇಡ, ಪ್ರಶ್ನೆ ಕೇಳಕ್ ಹೋಗ್ಬೇಡ ಅಂತ ಹೇಳಿ. ಆದ್ರೂ ಕೇಳ್ಬೇಡಿ, ನನ್ಗೆ ಗೊತ್ತು ನೀವು ಏನ್ ಕೇಳ್ತೀರಾ. ಐಂದ್ರಿತರೆ ಅಮ್ಮ ಆಗೋದು ಯಾವಾಗ? ಆಲ್ರೆಡಿ ಆಗಿದ್ದೀನಿ, ನಿಮ್ಗೆ ಗೊತ್ತಿಲ್ಲ. ನನ್ನ ಮನೇಲಿ ಇಬ್ರು ಇದ್ದಾರೆ, ನಂದು ಬಾಕ್ಸರ್ ನೋಡಿ ನಾಯಿ, ಮನೇಲಿ ನಾಯಿ, ಇನ್ನೊಂದ್ ಮನೇಲಿ ಇದು ಚಾಲಿ ಅಂತ. ಸೊ ಮೂರ್ ನಾಯಿ ಮರಿ ಇದೆ. ಅದಕ್ಕಿಂತ ಅಮ್ಮ ಹೆಂಗಾಗ್ಬೋದು? ಅವ್ರು ಮೂರೇ ನನಗೆ ತುಂಬಾ ಬ್ಯುಸಿ ಆಗಿಟ್ಕೊಳ್ತೇನೆ. ನೀವು ಫ್ರೀ ಇದ್ದಾಗ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ಮೇಡಮ್? ನಾರ್ಮಲ್ ನಾರ್ಮಲ್ ಆಗಿ ಮನೇಲಿ ಇದ್ದಾಗ ನನಗೆ ಕುಕಿಂಗ್ ಸ್ವಲ್ಪ ಇಷ್ಟ. ಸೊ ಐ ಟ್ರೈ ಟು ಬೇರೆ ಬೇರೆ ರೆಸಿಪೀಸ್ ನಾನು ಟ್ರೈ ಮಾಡ್ತೀನಿ. ಇನ್ಫ್ಯಾಕ್ಟ್ ನನ್ನ ಅತ್ತೆಯಿಂದ ನಾನು ಸುಮಾರು ಕರ್ನಾಟಕ ಸ್ಟೈಲ್ದಲ್ಲಿ ತುಂಬ ಕಲ್ತಿದ್ದೀನಿ, ಲೈಕ್ ಪೆಪ್ಪರ್ ಸಾರು, ಆಮೇಲೆ ಬೀಟ್ರೂಟ್ ಸಾರು. ಸೊ ಆ ಥರ ನನಗೆ ಬೇರೆ ಬೇರೆ ಅಡುಗೆ ಮಾಡೋಕ್ಕೆ ಇಷ್ಟ. ಮನೇಲಿದ್ದಾಗ ಆಬ್ವಿಯಸ್ಲಿ ನಾನು ಹೇಳಿದೆ, ನನ್ನ ನಾಯಿ ಮರಿ ನನ್ನ ತುಂಬ ಟೈಮ್ ತಗೊಂಡ್ಬಿಡ್ತಾರೆ. ಸೊ ನಮ್ಮ ಆ್ಯಂಡ್ ಅದ್ರ ಬಿಟ್ಟು ಆಬ್ವಿಯಸ್ಲಿ ಸೈಕ್ಲಿಂಗ್ ಹೋಗ್ತೀವಿ ಆ್ಯಂಡ್ ತುಂಬ ಇದು ಔಟ್ಡೋರ್ ಆಕ್ಟಿವಿಟೀಸ್ ತುಂಬ ಮಾಡ್ತೀವಿ. ಮೇಡಮ್, ಇವತ್ತು ಅಪ್ಪು ಸರ್ ನಮ್ಮ ಜೊತೆಗಿಲ್ಲ, ನೀವು ಅವ್ರ ಜೊತೆ ಸಿನಿಮಾ ಮಾಡಿದ್ದೀರಾ, ಒಂದು ಉತ್ತಮವಾದ ಬಾಂಧವ್ಯವನ್ನು ಕೂಡ ಹೊಂದ್ಕೊಂಡಿದ್ದೀರಾ. ಸೊ ನಿಮ್ಮೆಲ್ಲ ಸಿನಿಮಾಗಳು ರಿಲೀಸ್ ಆಗೋ ಬಹುಶಃ ನಿಮಗೆ ವಿಶ್ ಮಾಡ್ತಾ ಇದ್ರೇನೋ ಅವರು, ಆದರೆ ಈ ಸಂದರ್ಭದಲ್ಲಿ ಇಲ್ಲ, ಅದನ್ನು ತಡ್ಕೊಳ್ಳೋ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಕೇಳೋದು ಅಂದರೆ ಏನು ನೆನಪಾಗುತ್ತೆ ಮೇಡಮ್ ಪುನೀತ್ ಸರ್ ಅಂತ ಹೇಳಿದ ತಕ್ಷಣ ನಿಮಗೆ? 2.5 ಇಯರ್ಸ್ ಹಿಂದೆ ದಿಗಂಜ್ ಶೂಟಿಂಗ್ ಟೈಮಲ್ಲಿ ಮೈಸೂರಲ್ಲಿ ಭೇಟಿ ಆಗಿ, ಯುವರತ್ನ ಟೈಮಲ್ಲಿ ಮೈಸೂರಲ್ಲಿ ಭೇಟಿ ಆಗಿದ್ರು. ಆವಾಗಲೂ ಕೂಡ ಆಬ್ವಿಯಸ್ಲಿ ಪರಮಾತ್ಮ ಟೈಮಲ್ಲಿ ಕೂಡ ಯಾವಾಗಲೂ ನಗ್ನಗ್ತಾ ಇರ್ತಿದ್ರು. ಆ್ಯಂಡ್ ತುಂಬ ಇಷ್ಟ ಅಂದರೆ ದಿಗಂಜ್ಗೆ ತುಂಬ ಇಷ್ಟ, ಬಿಕಾಸ್ ಅವರು ತುಂಬ ಸೈಕ್ಲಿಂಗಲ್ಲಿ ಮಾಡ್ತಿದ್ರು. ಒಂದೇ ವರ್ಷದಲ್ಲಿ ನಾವು ಕೂಡ ಅದೇ ಡೈವಿಂಗ್ ಕೋರ್ಸ್ ಕೂಡ ಮಾಡಿದ್ದೀವಿ. ಸೊ ಔಟ್ಡೋರ್ ಆಕ್ಟಿವಿಟೀಸಲ್ಲಿ ಅವ್ರು ತುಂಬನೇ ಅಂದ್ರೆ ಫಿಟ್ನೆಸ್ ಫ್ರೀಕ್ ಆಗಿದ್ರು. ಸೊ ಐ ಫೀಲ್ ಇಡೀ ಇಂಡಸ್ಟ್ರಿಯಲ್ಲಿ ಹಿ ವಾಸ್ ಯುನೋ ವೆರಿ ಬಿಗ್ ಫಿಟ್ನೆಸ್ ಫ್ರೀಕ್. ಅದ್ರ ಬಿಟ್ಟು ಹಿ ವಾಸ್ ಅ ವೆರಿ ವೆರಿ ಹಂಬಲ್ ಹ್ಯೂಮನ್ ಬೀಯಿಂಗ್, ತುಂಬಾನೇ ಡೌನ್ ಟು ಅರ್ತ್. ಒಂದ್ಸತಿನೂ ನನ್ನ ಪರಮಾತ್ಮ ಶೂಟಿಂಗ್ ಟೈಮಲ್ಲಿ ಒಂದ್ಸತಿನೂ ಅನಿಸ್ಲಿಲ್ಲ ಅಷ್ಟು ದೊಡ್ಡ ಸ್ಟಾರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಸೊ ಆ್ಯಂಡ್ ಏನು ಎಲ್ಲರೂ ಜೊತೆ ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತಿದ್ರು. ಸೊ ತುಂಬ ಮಿಸ್ ಮಾಡ್ಕೊತೀವಿ. ಯಾವ ಒಂದು ನೆನಪು, ಈ ತುಂಬ ನೆನಪುಗಳಿರ್ಬೋದು, ಆದ್ರೆ ಯಾವ್ದಾದ್ರು ಒಂದು ನೆನಪು ಇವತ್ತಿಗೂ ಕಾಡುತ್ತೆ ಅಂತ ಹೇಳಿದ್ರೆ ಪುನೀತ್ ಸರ್ ಜೊತೆ ಇರೋದು ಯಾವ್ದು ಮೇಡಮ್? ಸುಮಾರಿದೆ, ಬಟ್ ಪರಮಾತ್ಮ ಟೈಮ್ಲಿ ನಾವು ಥಿಯೇಟರ್ಲಿ ಶೂಟಿಂಗ್ ಮಾಡಿದಾಗ ತುಂಬಾ ನೆನಪು ಇದೆ. ಯಾಕೆಂದ್ರೆ ಕಡದಿ ಹಾಡಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡಿದ್ವಿ. ಆ್ಯಂಡ್ ನಾನು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದೆ. ಸೊ ವಿ ಯೂಸ್ ಟು ಆ ಸೆಟ್ ಅಲ್ಲಿ ನಾನು ಹೇಳ್ತಾ ಇದ್ದೆ ಪುನೀತ್ಗೆ ಆ ಸ್ಟೆಪ್ ನಾನು ಮಾಡ್ಬೋದು ಅಂತ. ಅದೇ ತುಂಬಾ ಪರಮಾತ್ಮ ಟೈಮಲ್ಲಿ ಎಷ್ಟು ಮೆಮರೀಸ್ ಇದೆ ಅದೇ ವಾಪಸ್ ಬರುತ್ತೆ. ನಿಮ್ಮ ಕರಿಯರ್ ಅಲ್ಲಿ ಈಗಾಗಲೇ ಸುಮಾರು ಸಿನಿಮಾಗಳನ್ನು ಮಾಡಿದ್ದೀರಾ, ಆದ್ರೆ ಅದರಲ್ಲಿ ಒಂದು ಫೇವರೇಟ್ ಫಿಲ್ಮ್ ನನಗೆ, ನಾನು ಮಾಡಿರೋದ್ರಲ್ಲಿ ನನಗೆ ಇದು ದಿ ಬೆಸ್ಟ್ ಅಂತ ಇದ್ರೆ ಯಾವ ಸಿನಿಮಾ? ಐ ಥಿಂಕ್ ಮನಸಾರೆನೇ ಇರ್ಬೋದು, ಜಂಗ್ಲಿ ಮನಸಾರೆ. ಐ ಹ್ಯಾಡ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ವಾಯುಪುತ್ರದಲ್ಲಿ ಸ್ವಲ್ಪ ಟಫ್ ಆಗಿತ್ತು, ಆ ಕ್ಯಾರೆಕ್ಟರ್ ಸ್ವಲ್ಪ ಬೇರೆ ತರ ಇತ್ತು. ವಾಯುಪುತ್ರದಲ್ಲಿ ಸ್ವಲ್ಪ ಸಡನ್ ಆಗಿ ಭೂತ ಪೊಸೆಸ್, ಸೊ ಆತರ ಸುಮಾರು ಮಾಡಿದ್ದೀನಿ.
But I think Manasare, because our set ali, it was, the entire team was very good. ಈ ಗರುಡ ಚಿತ್ರದಲ್ಲಿ ಕೂಡ ನನಗೆ ಆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ, ಬಿಕಾಸ್ ಆ ಇಡೀ ಟೀಮ್ ತುಂಬಾನೇ ಚೆನ್ನಾಗಿದೆ. ಇಫ್ ಯು ಸಿ ಟೆಕ್ನಿಕಲ್ ಟೀಮ್ ನೋಡಿದ್ರೆ ಆನಂದ್ ಸರ್ ಇರ್ಬೋದು, ಡಿ ಒ ಪಿ ರಘು ದೀಕ್ಷಿತ್ ಮ್ಯೂಸಿಕ್, ಆ್ಯಂಡ್ ನಮ್ದು ಡಿರೆಕ್ಟರ್ ಆ್ಯಂಡ್ ಸಿದ್ಧಾರ್ಥ್ ಈಸ್ ವೆರಿ ಅಪ್ಕಮಿಂಗ್. ಐ ಥಿಂಕ್ ಈಗ ಈ ಚಿತ್ರ ಆದಮೇಲೆ ಅವ್ನು ನೆಕ್ಸ್ಟ್ ಆ್ಯಕ್ಷನ್ ಹೀರೋ ಆಗ್ಬೋದು. ಸೊ ಯಾ, ಸೆಟ್ ಕೂಡ ಎಂಟೈರ್ ಟೀಮ್ ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ನನಗೆ. ಓಕೆ, ಈಗ ಆಕ್ಟ್ರೆಸ್ ಅಂದ ತಕ್ಷಣ ಅವರಿಗೆ ಪ್ರತಿದಿನ ಒಂದೊಂದು ಆಫರ್ಗಳು ತುಂಬ್ಕೊಂಡು ಬರುತ್ತೆ, ಏನೋ ಒಂದು ಮಾಡ್ತಾ ಇರಬೇಕು, ಅದು ರುಟೀನ್ ಅದು ಲೈಫ್. ಆದ್ರೆ ನನಗನ್ಸೋದು ಒಂದು ಒತ್ತಡ ಇರುತ್ತೆ, ಪ್ರತಿಯೊಬ್ಬ ಆಕ್ಟ್ರಲ್ಲೂ ಆಕ್ಟ್ರೆಸ್ ಅಲ್ಲೂ ಕೂಡ ಒಂದು ಒತ್ತಡ ಇರುತ್ತೆ. ನಿಮಗೆ ಈ ಗರುಡ ಸಿನಿಮಾ ಬಂದಾಗ ನೀವು ಮುಖ್ಯವಾಗಿ ಈ ಪಾತ್ರ ನಾನು ಮಾಡಬಹುದು, ಒಪ್ಕೊಂತೀನಿ ಅಂತ ಅನ್ಸಿದ್ದು ಯಾಕೆ? ಒಂದಂದ್ರು ಅವ್ರು ಸುಮಾರು ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಕೆಲವ್ರು ಸತಿ ಕೆಲವ್ರು ಪ್ರಾಜೆಕ್ಟ್ಸ್ ಅಲ್ಲಿ ನಮ್ಮ ಪಾತ್ರನೇ ತುಂಬಾನೇ ಹೈಲೈಟ್ ಆಗಿರ್ಬೋದು, ಕೆಲವ್ರು ಪ್ರಾಜೆಕ್ಟ್ಸ್ ಅಲ್ಲಿ ಡಿರೆಕ್ಟರ್ ಮಸ್ಟ್ ಬಿ ಯುನೋ ಸೂಪರ್ ಡಿರೆಕ್ಟರ್ ಇರ್ಬೋದು, ಲೈಕ್ ದಟ್. ಈ ಪ್ರಾಜೆಕ್ಟ್ ಅಲ್ಲಿ ನನಗೆ ಕೆಲವ್ರು ಸತಿ ಅಪ್ರೋಚ್ ರೀತಿ ಹೆಂಗಿರುತ್ತೆ, ಅವ್ರು ತುಂಬಾ ಚೆನ್ನಾಗಿ ಬಂದು ಅಪ್ರೋಚ್ ಮಾಡ್ತಾರೆ, ಅಂಡ್ ಅತ್ತು ಅಷ್ಟು ಉತ್ಸಾಹದಿಂದ ನೀವೇ ಬೇಕು ನೀವೇ ಬೇಕು ಅಂತ ಹೇಳಿದಾಗ ಕೆಲವ್ರು ಸತಿ ವಿ ಜಸ್ಟ್ ಟೇಕ್ ಅಪ್ ದ ಪ್ರಾಜೆಕ್ಟ್, ಬಿಕಾಸ್ ನಮಗೆ ಅವ್ರ ಟ್ರೀಟ್ಮೆಂಟ್ ನಮ್ಗೆ ಗೊತ್ತಿರುತ್ತೆ, ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ವೇರಿಯಸ್ ಫ್ಯಾಕ್ಟರ್ಸ್ ಇದೆ. ಪ್ಲಸ್ ಅಫ್ಕೋರ್ಸ್ ನನ್ನ ಕ್ಯಾರೆಕ್ಟರ್ ಕೂಡ ಐ ಆಮ್ ಅ ಪ್ರೋ ಆಟ್ ಡೂಯಿಂಗ್ ಆಲ್ ದಿಸ್, ತುಂಬ ಬಬ್ಲಿ ಲೈವ್ಲಿ. ಸೊ ನನಗೆ ಆ ಥರನೇ ಪಾತ್ರ ಇದರಲ್ಲೂ ಕೂಡ ಸಿಕ್ಕಿದೆ. ಐ ಮೀನ್ ಇಷ್ಟು ವರ್ಷ ಆದ್ಮೇಲೇನು ನನಗೆ ಈ ಥರ ಪಾತ್ರ ಸಿಗುತ್ತೆ ಅಂತಲೇ ಐ ಥಿಂಕ್ ಐ ಆಮ್ ಲಕ್ಕಿ. ನಿಮಗೆ ಜಾಸ್ತಿ ಸಿಟ್ಟು ಬರೋದು ಯಾವ ವಿಚಾರಕ್ಕೆ? ಸುಳ್ಳು ಹೇಳಿದ್ರೆ ಅಥವಾ ಯಾರು ಮೋಸ ಮಾಡಿದ್ರೆ ನಂಗೆ ತುಂಬಾ ಸಿಟ್ಟು ಬರುತ್ತೆ. ಎರಡು ಆಗಲ್ಲ. ಅಂಡ್ ಇನ್ನೊಂದು ಪ್ರಾಣಿ ಹಿಂಸೆ, ಬೈ ಚಾನ್ಸ್ ನಾನು ರಸ್ತೆಯಲ್ಲಿ ಯಾರು ಪ್ರಾಣಿ ಮೇಲೆ ಏನೋ ಆ ತರ ಏನೋ ಪ್ರಾಣಿ ಹಿಂಸೆ ನೋಡ್ಬಿಟ್ರೆ ಅಷ್ಟೇ ನಾನು ಅಲ್ಲೂ ಎಲ್ಲೋ ಹಿಂದೆ ಮುಂದೆ ನೋಡಲ್ಲ, ಗಾಡಿ ಅಲ್ಲೇ ಸ್ಟಾಪ್ ಮಾಡಿ ಫುಲ್ ಕೋಪ ತೋರಿಸ್ಬಿಡ್ತೀನಿ, ಬೈದ್ ಬಿಡ್ತೀನಿ. ಸೊ ನನ್ಗೆ ಆ ಒಂದ್ ವಿಷಯದಲ್ಲಿ ತುಂಬಾ ಸಿಟ್ ಬರುತ್ತೆ, ಪ್ರಾಣಿ ಹಿಂಸೆ ಅಂತ ನನ್ಗೆ ಆಗೋದಿಲ್ಲ. ಈಗ ಮನೆಯಲ್ಲಿದ್ದಾಗ ನೀವು ಮಾಡುವಂತ ಒಂದು ಒಳ್ಳೆಯ ಕೆಲಸ ಒಂದು ಕೆಟ್ಟ ಕೆಲಸ ಇದ್ರೆ ಯಾ? ಒಂದು ಒಳ್ಳೆ ಕೆಲಸ ನನ್ ಕೇಳ್ತೀರ? ನನ್ ಫ್ಯಾಮಿಲಿಗೆ ಕೇಳ್ಬೇಕು, ದಿಗಂತಿಗೆ ಕೇಳ್ಬೇಕು ಅಂದ್ರೆ ಐ ಥಿಂಕ್ ಐ ಆಮ್ ಓವರ್ ಕೇರ್ ಮಾಡ್ತೀನಿ ಎಲ್ಲರಿಗೂ, ನನ್ನ ತಂದೆ ತಾಯಿ ಇರ್ಬೋದು, ನನ್ನ ಅತ್ತೆ ಮಾವ ಇರ್ಬೋದು. ಸೊ ನಾನು ತುಂಬಾ ಕೇರಿಂಗ್ ಇದ್ದೀನಿ. ಅಂಡ್ ಒಂದು ಬ್ಯಾಡ್ ನೇಚರ್ ಅಂದ್ರೆ ಏನಿರ್ಬೋದು, ನನ್ ಸ್ವಲ್ಪ ಅಂದ್ರೆ ಅಷ್ಟು ನೀಟ್ ಅಲ್ಲ, ನನ್ ಬಟ್ಟೆ ಎಲ್ಲ ತುಂಬಾ ಎಲ್ಲ ಮೆಸ್ಸಿ ಆಗಿರುತ್ತೆ. ಅಂಡ್ ದಿಗಂತಿಗೆ ಸ್ವಲ್ಪ ನೀಟ್ ತುಂಬಾ ಇಷ್ಟ, ಎಲ್ಲ ಜಾಗ ಜಾಗದಲ್ಲಿ ಇರ್ಬೇಕು, ನಾನು ಎಲ್ಲ ಕಡೆ ಬಿಸಾಗ ಎಸ್ಪೆಷಲಿ ಯಾವ್ದು ಇವೆಂಟ್ ಅಥವಾ ಯಾವ್ದು ಎಲ್ಲೋ ಆಚೆ ಹೋಗ್ಬೇಕಾದ್ರೆ ನನ್ ಬಟ್ಟೆ ಎಲ್ಲ ಫುಲ್ ಮೆಸ್ಸಿ ಆಗಿಟ್ಟಿರ್ತೀನಿ. ಸೊ ಅದು ಒಂದ್ ಬ್ಯಾಡ್ ನೇಚರ್ ಅಂತ ಹೇಳ್ಬೋದು. ದಿಗಂತ್ ಅವ್ರ ವಿಚಾರದಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗುವಂತ ಸುಮಾರು ಅವ್ನ ನೇಚರೇ, ಬಿಕಾಸ್ ನೀವು ಇಂಡಸ್ಟ್ರಿಯಲ್ಲಿ ಯಾರು ಬೇಕಾದ್ರೂ ಕೇಳ್ಬೋದು, ಯಾರಿಗೂ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ. ಸೊ ದಿಗಂತ್ ಇಸ್ ಅ ವೆರಿ ತುಂಬಾನೇ ಈಸಿ ಗೋಯಿಂಗ್, ನಾನು ಸ್ವಲ್ಪ ಜಗಳ ಮಾಡಿದ್ರು ಅವ್ನು ನಗ್ಬಿಡ್ತಾನೆ, ಅವನು ಯಾವತ್ತೂ ಕೋಪ ತೋರಿಸಲ್ಲ, ಅವನಿಗೆ ಕೋಪ ಅಂತೂ ಬರಲ್ಲ. ಸೊ ಈಸ್ ವೆರಿ ತುಂಬಾ ಈಸಿ ಗೋಯಿಂಗ್, ಅವನಿಂದ ನನಗೆ ನೇಚರ್ ಬಗ್ಗೆ ಪ್ರೀತಿ ಅಥವಾ ಬಿಕಾಸ್ ಅವ್ನ ತೀರ್ಥಹಳ್ಳಿಯಿಂದ ಆಗುಂಬೆ ಕಡೆಯಿಂದ ಬಂದಿರೋದು. ಸೊ ನನಗೆ ಹೆಂಗೆ ನೇಚರ್ ಅಲ್ಲಿ ಯಾವ ಕಂಡೀಷನ್ ಅಲ್ಲಿ ನಾನೀಗ ಇರ್ಬೋದು, ಮುಂಚೆ ನನಗೆ ಸ್ವಲ್ಪ ಜಿರ್ಲೆ ಕಂಡ್ರೆ ತುಂಬಾ ಭಯ ಇತ್ತು, ಇವಾಗ ಐ ಆಮ್ ಲೈಕ್ ನಾನು ಸ್ವಲ್ಪ ಫಿಟ್ ಆಗಿದ್ದೀನಿ, ನನಗೆ ಆ ಕಾನ್ಫಿಡೆನ್ಸ್ ಬಂದಿದೆ ನೇಚರ್ ಅಲ್ಲಿ ಹೆಂಗ್ ಸರ್ವೈವ್ ಆಗ್ಬೇಕು ಅಂತ. ಸೊ ಅವನಿಂದ ಅಷ್ಟೆಲ್ಲ ಕಲ್ತಿದ್ದೀನಿ, ಅಂದ್ರೆ ಬೇಸಿಕ್ ನೆಸೆಸಿಟಿ ಲೈಫ್ ಅಲ್ಲಿ ಏನ್ ಬೇಕು ಆ ತರ ಗ್ರ್ಯಾಂಡ್ ಆಗಿ ಲೈಫ್ ಸ್ಟೈಲ್ ಲಕ್ಸುರಿಯಸ್ ಲೈಫ್ ಸ್ಟೈಲ್ ಅಲ್ಲಿ ನನ್ ಇಂಟ್ರೆಸ್ಟ್ ಹೋಗಿದೆ. ಮುಂಚೆ ನನಗೆ ಎ ಸಿ ಬೇಕಾಗಿತ್ತು ಅಥವಾ ಲೈಕ್ ನನ್ನ ಅಪ್ಪ ಅಮ್ಮ ನನ್ನ ತಂದೆ ತಾಯಿ ನನಗೆ ತುಂಬಾ ಪ್ರೀತಿ ತುಂಬಾ ಮುದ್ದು ಮಾಡಿ ಬೆಳೆಸಿದ್ದಾರೆ. ಸೊ ನಾನು ಸ್ವಲ್ಪ ಸ್ಪಾಯಿಲ್ಡ್ ಆಗಿದೆ, ದಿಗನ್ ಜೊತೆ ಇದ್ದು ನನಗೆ ಆ ಲಕ್ಸುರಿ ಎಲ್ಲ ಮರ್ತೋಗಿದೆ, ಹೆಂಗೆ ಬೇಸಿಕ್ ನೆಸೆಸಿಟಿ ಬೇಸಿಕ್ ನೀಡ್ಸ್ ಲೈಫಲ್ಲಿ ಏನಿದೆ ಅದು ಕಲ್ತಿದ್ದೀನಿ. ಓಕೆ, ಕೊನೆಯದಾಗಿ ಮೇಡಮ್, ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು, ಆಮೇಲೆ ನಿಮ್ಮ ಫೇವ್ರೆಟ್ ಫುಡ್ ಯಾವುದು?
ಆಕ್ಚುಲಿ ಫೇವ್ರೆಟ್ ಫುಡ್ ಅಂತ ಹೇಳಿದ್ರೆ ನನಗೆ ದಾಲ್ ರೈಸ್ ನಾನು ಎವ್ರಿ ಡೇ ತಿನ್ಬೋದು. ನನಗೆ ದಾಲ್ ರೈಸ್ ಇಸ್ ದ ಫೇವ್ರೆಟ್. ಮುಂಚೆ ತುಂಬಾನೇ ಫುಡಿ ಆಗಿದ್ದೆ, ನಾನ್ ವೆಜ್ ಎಲ್ಲ ತಿಂತಾ ಇದ್ದೆ ನಾನು ಮುಂಚೆ. ಸೊ ಈಗ ಅದು ಬಿಟ್ಟಿದ್ದೀನಿ, 3 ವರ್ಷ ಆಗಿದೆ. ಯಾಕೆಂದ್ರೆ ನನ್ ಒಂದ್ ಕಡೆ ನಾನ್ ಆನಿಮಲ್ ಆಕ್ಟಿವಿಸ್ಟ್ ಆಗಿ ಪ್ರಾಣಿ ಹಿಂಸೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ, ಇನ್ನೊಂದ್ ಕಡೆ ಸೊ ಅದಕ್ಕೆ ನಾನೀಗ ಫುಲ್ ವೀಗನ್. ಅಂದ್ರೆ ವೀಗನ್ ಅಂದ್ರೆ ಹಾಲು ಕುಡಿಯಲ್ಲ, ಯಾವ್ದು ಡೈರಿ ಪ್ರಾಡಕ್ಟ್ಸ್ ಯಾವ್ದು ತಿನ್ನಲ್ಲ. ಸೊ ಈಗ ನಂದು ಅಂದ್ರೆ ಫುಡ್ ಹ್ಯಾಬಿಟ್ಸ್ ತುಂಬಾ ಚೇಂಜ್ ಆಗಿದೆ, ಸ್ವಲ್ಪ ಹೆಲ್ದಿ ಡೈರೆಕ್ಷನ್ ಅಲ್ಲಿ ಹೋಗಿದೆ. ಪ್ಲೇಸ್ ಪ್ಲೇಸ್ ಅದೇ ಆಗುಂಬೆ ತೀರ್ಥಹಳ್ಳಿ ಕಡೆ ನನ್ಗೆ ತುಂಬಾ ಇಷ್ಟ. ಹೌದು, ಮಲ್ನಾಡ್ ರೀಜನ್ ನನ್ಗೆ ತುಂಬಾನೇ ಇಷ್ಟ. ಸಕಲೇಶ್ಪುರ್, ಚಿಕ್ಕಮಂಗ್ಳೂರ್ ಅಲ್ಲಿ ಹೋಗ್ತಾ ಇರ್ತೀವಿ ನಾವು. ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ನಿಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ, ಅದಕ್ಕೆ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಇಟ್ಸ್ ಅ ಕಂಪ್ಲೀಟ್, ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಔಟ್ ಅಂಡ್ ಔಟ್ ಆಕ್ಷನ್ ಇದೆ, ಒಳ್ಳೆ ಆಕ್ಷನ್ ಸೀನ್ಸ್ ಇದೆ. ರವಿ ವರ್ಮಾ ಸರ್ ಅದು ಕೊರಿಯೋಗ್ರಾಫ್ ಮಾಡಿದ್ದಾರೆ, ಆ್ಯಂಡ್ ಅಮೇಝಿಂಗ್ ಸಾಂಗ್ಸ್, ರಘು ದೀಕ್ಷಿತ್ ಅವ್ರ ಮ್ಯೂಸಿಕ್ ಇದೆ, ಆ್ಯಂಡ್ ನಂದು ಒಳ್ಳೆ ಕಾಮಿಡಿ ಸೀನ್ಸ್ ಇದೆ ರಂಗಾಯಣ ರಘು ಸರ್ ಜೊತೆ. ಜಂಗ್ಲಿ ಆದ್ಮೇಲೆ ನಾವಿಬ್ರು ಮತ್ತೆ ಸೀನಲ್ಲಿ ಜೊತೆಗೆ ಕಾಣಿಸ್ಬೋದು. ಅದ್ರ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ಸ್, ಮತ್ತೆ ಇಟ್ಸ್ ಲೈಕ್ ಅ ಹೋಲ್ ಪ್ಯಾಕೇಜ್ ವಿಜುವಲ್ ಟ್ರೀಟ್ ಬೈ ಆನಂದ್ ಸಿನಿಮಾಟೋಗ್ರಫರ್. ಸಖತ್ತಾಗಿ ಬಂದಿದೆ, ಬನ್ ಎಂಜಾಯ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಐಂದ್ರಿತಾ ರೈ ಅವ್ರನ್ನ ಇವತ್ತು ಕರ್ಕೊಂಡು ಬಂದು ಕೂರಿಸ್ಕೊಂಡು ಮಾತಾಡ್ಸಿದ್ದೀವಿ. ಸೊ ನಿಮ್ಗೆ ಏನನ್ನಿಸ್ತು ಅನ್ನೋದು ನಮಗೂ ಬಹಳ ಮುಖ್ಯ ಆಗುತ್ತೆ. ಸೊ ನಿಮ್ಮ ಅಭಿಪ್ರಾಯ ಅನಿಸಿಕೆ ಎಲ್ಲವನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಸಿಗ್ತೀನಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.